ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅಹಮದ್ ರವರು ಪಕ್ಷದ ಮುಖಂಡರನ್ನು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನು ಹಾಗೂ ಕಾಂಗ್ರೆಸ್ನ ಪಾಲಿಕೆ ಸದಸ್ಯರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ಮಾಡಿದ್ದೇ ಸೋಲು ಅನುಭವಿಸಲು ಕಾರಣವಾಗಿದೆ ಎಂದು ಮಾಜಿ ಶಾಸಕ ಡಾ ರಫೀಕ್ ಅಹಮದ್ ರವರು ವಿಶ್ಲೇಷಣೆ ನೀಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ರಫೀಕ್ ಅಹಮದ್ ರವರು, ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅಹಮದ್ ರವರು ತಮ್ಮ ಸಹಕಾರವನ್ನ ಕೇಳದೆ, ಸೌಜನ್ಯಕ್ಕೆ ಭೇಟಿ ಮಾಡದೆ ನಿರ್ಲಕ್ಷ್ಯ ಮಾಡಿದರ ಬಗ್ಗೆ ತೀವ್ರವಾಗಿ ಛೇಡಿಸಿದರು. ತಮಗೆ ಪಕ್ಷದಿಂದ ಟಿಕೆಟ್ ಸಿಗದಿದ್ದರಿಂದ ಬೇಜಾರಾಗಿದ್ದರೂ ಸಹ ತಾವು ನೇರವಾಗಿ ಅಭ್ಯರ್ಥಿ ಪರ ಪ್ರಚಾರ ಮಾಡದಿದ್ದರೂ ಪರೋಕ್ಷವಾಗಿ ಪ್ರಚಾರ ಮಾಡಿದ್ದಾಗಿ ಹೇಳಿದರು. ತುಮಕೂರು ನಗರದಲ್ಲಿ ಇಕ್ಬಾಲ್ ಅಹಮದ್ ಪರವಾಗಿ ಕಾಂಗ್ರೆಸ್ ಮುಖಂಡರುಗಳು ಮತ ಕೇಳಲು ಯಾವುದೇ ರ್ಯಾಲಿ ಆಗಲಿ ಬಹಿರಂಗ ಸಭೆ ನಡೆಯಲಿಲ್ಲ. ಇಕ್ಬಾಲ್ ಅಹಮದ್ ರವರು ಕೇವಲ ಮುಸ್ಲಿಂ ಸಮುದಾಯ ಇರುವ ಕಡೆ ಮತಯಾಚಿಸಿದ್ದು, ಹಿಂದೂಗಳಿರುವ ಪ್ರದೇಶಗಳಲ್ಲಿ ಪ್ರಚಾರಕ್ಕೆ ಹೋಗದೆ ನಿರ್ಲಕ್ಷ್ಯ ಮಾಡಿದ್ದೇ ಸೋಲು ಅನುಭವಿಸಲು ಕಾರಣವಾಯಿತೆಂದು ರಫೀಕ್ ಅಹಮದ್ ತಿಳಿಸಿದರು. ಟಿಕೆಟ್ ಸಿಡಕ್ಕೆ ಯಾಕಂದ್ರೆ ನನಗೆ ಕೊನೆಗಳಿಗೂ ಕೂಡ ನಿಮಗೆ ಕೊಡ್ತೀನಿ ನಿಮಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗಳಿಗಲ್ಲಿ ಏಪ್ರಿಲ್ 6ನೇ ತಾರೀಕು ಬೇರೆ ಅಭ್ಯರ್ಥಿ ಅನೌನ್ಸ್ ಮಾಡ್ತಾರೆ. ಬೇಜಾರಾಯಿತು. ಅಭ್ಯರ್ಥಿ ಕೂಡ ನಾನು 2013ರಲ್ಲಿ 2018ರಲ್ಲಿ ಯಾಕಂದ್ರೆ 2008ರಲ್ಲಿ ಚುನಾವಣೆ ತರತ್ರೆಯಲ್ಲಿ ಇತ್ತು, ನನಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ 2013ರಲ್ಲಿ ನಮ್ಮ ಬಾಮಾಯ್ದವರು ನಮ್ಮ ಮಾವರು ಅವ್ರ ಮನೆಗೆ ಹೋಗಿ 4 ಗಂಟೆ ಕೂತ್ಕೊಂಡು ಚರ್ಚೆ ಮಾಡಿ ತಾವು ಪ್ರಚಾರಕ್ಕೆ ಬಂದ್ನಿ ಅಂತ ಹೇಳಿದಾಗ ಕೂಡ ಅವ್ರು ನಮಗೆ ಪ್ರಚಾರ ಮಾಡೋಕ್ಕೆ ಬರಲಿಲ್ಲ. ಅವರು ಬೇರೆ ಪಕ್ಷ ಪ್ರಚಾರ ಮಾಡಿದ್ರು. ಇದೆಲ್ಲರಿಗೂ ಗೊತ್ತಿದೆ ತುಮಕೂರು ನಗರದಲ್ಲಿ. ಸೊ ಹಾಗಾಗಿ ಬೇಜಾರಾಗಿ ನಾನು ಒಂದು 8-10 ದಿವಸ ನಾನು ಇರಲಿಲ್ಲ. ಆದರೆ ಅವರು ಒಂದು ದಿವಸ ಕೂಡ ನನ್ನ ಹತ್ರ ಬಂದು ನೀವು ನಮ್ಮ ಜೊತೆ ಬನ್ನಿ ಪ್ರಚಾರ ಮಾಡಿ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಹೇಳಿಲ್ಲ. ಪಕ್ಷಕ್ಕೆ ಡ್ಯಾಮೇಜ್ ಆಯಿತು ನಿಜ, ಒಪ್ಕೊಳ್ತೀನಿ. ಆದರೆ ಗೆಲ್ಲುವಂಥ ಒಂದು ಸಂದರ್ಭ ಸರಿಯಾಗಿ ಇದನ್ನು ಬಳಕೆ ಮಾಡಿಕೊಳ್ಳಿಲ್ಲ ಅವರು. ಯಾಕಂದರೆ ಇಷ್ಟೊಂದು ಸೀಟ್ಗಳು ಯಾಕಂದರೆ ತಾವು ನೋಡಿರ್ಬೋದು, ಮುಖ್ಯವಾಗಿ ನಾವು 130 ಇನ್ನೊಂದು 25 ಸೀಟ್ ಗೆಲ್ತೀವಿ ಅಂತ ಅವರೇ ವರಿಷ್ಠರು ಹೇಳ್ತಿದ್ದಾರೆ. 130 ಸೀಟ್ ಗೆಲ್ಲಬೇಕಂದ್ರೆ ಇವತ್ತು ಜನ ಬೇಸತ್ತೆ, ಏನು ಬಿ ಜೆ ಪಿಯ ದುರಾಡಳಿತದಿಂದ ಬೇಸತ್ಕೊಂಡು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತಗಳನ್ನು ಕೊಟ್ಟರು. ಆದರೂ ಕೂಡ ಇವರು ಸರಿಯಾಗಿ ಪ್ರಚಾರ ಮಾಡದೇ ಇರೋದ್ರಿಂದ ಈ ರೀತಿಯ ಹಿನ್ನೆಲೆ ತುಮಕೂರಲ್ಲ ಆಯಿತು. ಬಿಜೆಪಿಯ ಭ್ರಷ್ಟ ಆಡಳಿತದ ಬಗ್ಗೆ ಜನತೆ ರೋಸಿ ಹೋಗಿದ್ದು ಕಾಂಗ್ರೆಸ್ಗೆ ವರದಾನವಾಗಿದ್ದು, ರಾಜ್ಯದಲ್ಲಿ ಅತ್ಯಧಿಕ ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ್ದು ಅಧಿಕಾರದ ಚುಕ್ಕಾಣಿ ಹಿಡಿಯಲು ಕಾರಣವಾಯಿತು. ಜಿಲ್ಲೆಯಲ್ಲಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿರುವ ಬಗ್ಗೆ ಖುಷಿ ಇದೆ ಎಂದು ತಿಳಿಸಿದರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.